ಪಕ್ಕದ ದೇಶದಲ್ಲಿ ಕಡಿಮೆ ಕ್ವಾಲಿಟಿನ ಅಡಿಕೆ ಮತ್ತು ಮೆನ್ಸ್ ತೊಗೊಂಡ್ಬಂದು ಇಲ್ಲಿ ಮಿಕ್ಸ್ ಆಗಿ ಮಾರ್ಕೆಟ್ನಲ್ಲಿನೂ ಇನ್ನು ಮೇಲಿಂದ ಸಿಕ್ಕ ಪ್ರಾಡಕ್ಟು ಮಿಕ್ಸ್ ಆಗಿರುತ್ತೆ, ಅದು ಒಳ್ಳೆ ಕ್ವಾಲಿಟಿ ಇರಲ್ಲ. ಒಂದು ಕಡೆ ಪ್ರಧಾನಮಂತ್ರಿ ಅವರು ಮೇಕ್ ಇನ್ ಇಂಡಿಯಾ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಲಾಂಚ್ ಮಾಡ್ತಾರೆ, ಆದರೆ ನಾವು ಬೆಳೀತಿರೋ ವಸ್ತು ಅವರು ಬೇರೆ ದೇಶದಿಂದ ಖರೀದಿ ಮಾಡಿ ಇಂಪೋರ್ಟ್ ಮಾಡಿಸೋಕ್ಕೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಇದು ಕೇವಲ ನಮಗೆ ನಮ್ಮ ರೈತರಿಗೆ ಸಮಸ್ಯೆ ಅಲ್ಲ, ಇದು ನಮ್ಮ ಎಕಾನಮಿಗೆ ಸಾಕಷ್ಟು ಏಟು ಬೀಳುತ್ತೆ. ಯಾಕಂದರೆ ಈ ಹೊತ್ತು 65-70 ಇದ್ದಿದ್ದು ಡಾಲರ್ ಇವತ್ತು 82 ರೂಪಾಯಿ ಆಗಿದೆ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅನ್ನೇನಂತೀವಿ ನಾವು, ಈಗಾಗಲೇ ಆಯಿಲ್ ಖರೀದಿ ಮಾಡಲಿಕ್ಕೆ ನಾವು ಸಾಕಷ್ಟು ಡಾಲರ್ಸ್ ಕೊಂಡ್ಕೊಂಡು ನಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸಿಚುವೇಶನ್ ತುಂಬ ಮೋಸವಾಗಿದೆ. ಈಗ ಅಡಿಕೆ ಮತ್ತು ಮೆಣಸು ನೀವು ಇಂಥದ್ದು ಕರ್ನಾಟಕದಲ್ಲಿ ದೇಶದಲ್ಲಿ ಬೆಳೀತಿರೋ ಪ್ರಾಡಕ್ಟ್ಸು ನೀವು ಹೋಗಿ ಇಂಪೋರ್ಟ್ ಮಾಡಿದರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸಿಚುವೇಶನ್ ಇನ್ನೂ ಮೋಸವಾಗಿರುತ್ತೆ. ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಎಕಾನಮಿ ಹಾಳಾಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಗವರ್ನರ್ ಹತ್ರ ಭೇಟಿ ಮಾಡಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದೀವಿ. ಅವರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರಿಗೇನು ಬರೀ ಈ ವಿಷಯ ಅವ್ರ ಗಮನಕ್ಕೆ ತರ್ತಾರೆ ಅಂತ ನನ್ನ ಆಶ್ವಾಸನೆ. ಕನ್ನಡಿಗರ ನಾಳೆ ನಮ್ಮದಾಗಲಿ, ಎದ್ದು ನಾಡನುಡಿಸಲಿ ಆಮ್ ಆದ್ಮಿ ಪಕ್ಷ.